ನಮ್ಮ ನಗರ ಶಾಸಕರು ಮತ್ತು ಬಿ ಜೆ ಪಿ ರಾಜ್ಯ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿ ಸರ್ಕಾರ ಕೋವಿಡ್ ಕರೋನಾ ಟೈಮ್ದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿಗಳನ್ನು ಭ್ರಷ್ಟಾಚಾರದಿಂದ ಗಳಿಸಿದ್ದಾರೆ ಅಂತ ಹೇಳಿದ್ದಾರೆ ಇದು ಬಹಳ ಗಂಭೀರ ವಿಷಯ ತಮ್ಮದೇ ಪಕ್ಷದ ಒಂದು ಭ್ರಷ್ಟಾಚಾರವನ್ನು ಇವತ್ತವರು ಅವರು ಸಾರ್ವಜನಿಕರಿದ್ರೆ ತೆರೆದಿಟ್ಟಾರಂದ್ರೆ ನಮ್ಗೆ ಭಾಳ ಖುಷಿ ಆಗ್ತದೆ ಬಿ ಜೆ ಪಿಯವರು ಸಣ್ಣ ಪುಟ್ಟದಕ್ಕಾಗಿಂದಾಗ ಕ್ಷಣ ಕ್ಷಣಕ್ಕೆ ಪ್ರತಿಕ್ರಿಯೆ ಕೊಡೋರು ನಿನ್ನಿಂದ ತನಕ ಒಬ್ಬರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಮೌನವು ಸಮ್ಮತಿಯ ಲಕ್ಷಣ ಎಲ್ಲರೂ ಮೌನ ಇದ್ದಾರ ಅಂದ್ರೆ ಇವರೆಲ್ಲರೂ ಅದಾರ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಪ್ರೂಫ್ ಇದು ಇನ್ನು ಈ ಸಂದರ್ಭದಲ್ಲಿ ಹೇಳೋದೇನಂದ್ ಹೇಳೋದೇನೆಂದ್ರೆ ಬಸವನೇಗೌಡ ಪಾಟೀಲ್ ಯತ್ನಾಳ್ ಅವ್ರದ ಆರೋಪ ಕರ್ನಾಟಕ ಸರ್ಕಾರ ಆಗಲಿ ಭಾರತದ ಬಿ ಜೆ ಪಿ ಸರ್ಕಾರ ಆಗಲಿ ಭಾಳ ಈಜಿ ತೊಗೋಬಾರ್ದು ಯಾಕಂದ್ರೆ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಅಂದಿರೋದು ಸಾಮಾನ್ಯ ಅಲ್ಲ ಇದು ಯಾರ ದುಡ್ಡು ಇದು ಸರ್ಕಾರದ ದುಡ್ಡು ಅವರು ಮತ್ತು ಅಂಕಿ ಸಂಖ್ಯೆ ಹೇಳಿದ್ದಾರೆ ಒಂದು ಐಟಮ್ಗಳಿಗೆ ಎಷ್ಟು ದರ ಇದೆ ಇವರೆಷ್ಟು ದರ ತಗೊಂಡಿದ್ದಾರೆ ಕೃಷಿ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಉದಾಹರಣೆಗಳು ಸಹಿತ ಹೇಳಿದರು ಇದು ಭಾಳ ಗಂಭೀರ ವಿಷಯ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವೂ ಇದ್ರ ಬಗ್ಗೆ ತನಿಖೆಗೆ ಆದೇಶಿಸಬೇಕಂತ ಹೇಳ್ತೀನಿ ನಾನು ಭ್ರಷ್ಟಾಚಾರ ಬಿ ಜೆ ಪಿ ಅವ್ರು ಅಂತ ಹೇಳಿ ಅವ್ರು ಹೇಳಿದ್ದಾರೆ ಹೇಳಿದ ಬಳಕೆ ಇದು ಗಂಭೀರನೇ ಮೊದಲು ವಸನಗೌಡ ಪಾಟೀಲ್ ನೆತ್ತಾಳೋರಿಗೆ ತನಿಖೆಗೆ ಒಳಪಡಿಸ್ಬೇಕು ಯಾಕಂದರೆ ಅವ್ರ ಬಳಿ ಇನ್ನೂ ಅಂಕಿಯ ಸಂಖ್ಯೆಗಳು ಆಧಾರ ಇದೆ ಅಂತ ಹೇಳಿದರು ಮತ್ತು ಯಾವ ಸಂದರ್ಭದಲ್ಲಿ ಹೇಳಿದಾರಂದ್ರೆ ಅವರನ್ನು ಪಾರ್ಟಿಯಿಂದ ಅಮಾನತ್ ಮಾಡೋದಾಗಲಿ ಪಾರ್ಟಿಯಿಂದ ಹೊರಗೆ ಹಾಕೋದಾಗ್ಲಿ ಮಾಡಿದ್ರೆ ನಾನು ಹತ್ರ ಇನ್ನೂ ಭಾಳಷ್ಟಿದೆ ಹೊರಗೆ ಹಾಕ್ತೇನೆ ಅಂತ ಹೇಳಿದರು ಮತ್ತು ಪಾರ್ಟಿಯವ್ರಿಗೂ ಏನು ರೀ ಇವ್ರ ಮೇಲೆ ಕ್ರಮ ತಗೊಳ್ಳೋದು ದಮ್ ಇತ್ತಂದ್ರೆ ಅವರು ಕ್ರಮ ತಗೋಬೇಕು ಮತ್ತು ಅವರು ಮೌನ ಇದ್ದರು ಅಂದರೆ ಅವರು ಇದರಲ್ಲಿ ಭಾಗಿಯಾದ ಅಂತ ಹೇಳಬೇಕಾಗ್ತದೆ ಮತ್ತು ಬಸನೋಡ ಪಾಟೀಲರಲ್ಲಿ ನಮ್ಮದೊಂದು ವಿನಂತಿ ಏನಂದ್ರೆ ಇದರೊಳಗೆ ಕೇಂದ್ರ ಸರ್ಕಾರದ ಪಾಲಷ್ಟು ಕೇಂದ್ರ ಬಿ ಜೆ ಪಿ ಅವ್ರದ್ದು ಮತ್ತು ರಾಜ್ಯದವ್ರದ್ದು ಎಷ್ಟು ಅದನ್ನು ಸ್ವಲ್ಪ ಖುಲ್ಲಾಗಿ ಹೇಳಬೇಕು ಅವರು ಯಾಕಂದ್ರೆ ಬಿ ಜೆ ಪಿ ಸತ್ಯ ಹರಿಶ್ಚಂದ್ರನ ಪಕ್ಷ ಬಿ ಜೆ ಪಿ ಭಾಳ ಪ್ರೇಮ ಪಕ್ಷ ಆ ಪಕ್ಷ ಪಕ್ಷ ತಿಳ್ಕೊತಾರೆ ಇವರು ಇಷ್ಟೆಲ್ಲ ಆದ ಬಳಕು ಇವ್ರ ಬಗ್ಗೆ ಕೇಂದ್ರದ ವರಿಷ್ಠರು ಇವತ್ತಿಗೊಂದು ಕ್ರಮ ತೊಗೊಂಡಿಲ್ಲ ಅಂದ್ರೆ ಇದ್ರೊಳಗೆ ಅವ್ರದ್ದು ಪಾಲಿದೆ ಬಿಸನಗೌಡ ಪಾಳ್ಯ ಅವ್ರ ರತ್ನಾಳವ್ರು ಮಾತಾಡ್ಬೇಕಾದ್ರೆ ಕೇಂದ್ರದ ಬಿ ಜೆ ಪಿ ನಾಯಕರದು ಕುಮ್ಮಕ್ಕಿದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಈ ವಿಷಯ ಅಷ್ಟು ಭಾಳ ಈಜಿ ತಗೋಬಾರ್ದು ಇದ್ರ ಬಗ್ಗೆ ತನಿಖೆ ಆಗಬೇಕು ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳೋದು ಏನಂದ್ರೆ ಬಸನಗೌಡ ಪಾಟೀಲ್ ರತ್ನಾಳ್ ಅವರು ತಾವು ಎಷ್ಟು ಸ್ವಚ್ಛ ಇದ್ದೀವಿ ತಾವು ಎಷ್ಟು ಪ್ರಾಮಾಣಿಕದ್ದೀರಿ ತೋರಿಸ್ಕೊಡ್ಬೇಕಂದ್ರೆ ನಂದು ವಿನಂತಿ ಏನಂದ್ರೆ ಅವರು ಮೊದಲನೇ ಸಲ ಚುನಾವಣೆ ನಿಂತಾಗಿ ಏನು ಘೋಷಣೆ ಇಲ್ಲ ಆಸ್ತಿ ಘೋಷಣೆ ಮಾಡಿದ್ರು ಇವತ್ತೇನು ಘೋಷಣೆ ಮಾಡಿದ್ದಾರೆ ಅದನ್ನೂ ಬಹಿರಂಗ ಮಾಡಬೇಕು ಸಿದ್ದಶ್ರೀ ಬ್ಯಾಂಕಿನಲ್ಲಿ ಸಿದ್ದಶ್ರೀ ಬ್ಯಾಂಕಿನಿಂದ ಏನೇನು ಆಗ್ತಾ ಇದೆ ಅದನ್ನೂ ಅವರು ಬಹಿರಂಗ ಮಾಡಬೇಕು ಅಂದರೆ ಜನರು ಅವ್ರ ಬಗ್ಗೆ ಭಾಳ ಗೌರವ ಬರ್ತದೆ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ನಾನು ಕಳಂಕರಹಿತವಾಗಿದ್ದೀನಿ ಅಂತ ತೋರಿಸ್ಕೊಡ್ಬೇಕಾದ್ರೆ ಅವರೆಲ್ಲ ಇದು ಮಾಡಬೇಕಾಗ್ತದೆ ಚಿಂಚೋಳಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಎರಡು ಸಾವಿರ ಕೋಟಿ ಎಲ್ಲಿಂದ ಬತ್ತು ಸಿದ್ಧಿಶಿರಿ ಬ್ಯಾಂಕ್ನಲ್ಲಿ ಹಣ ಎಲ್ಲಿದೆ ಯಾರ್ಯಾರು ಹಣ ಇದೆ ಅದರಲ್ಲಿ ಅದು ಅವರು ಬಹಿರಂಗಪಡಿಸಿದ್ರೆ ನಮ್ಮದು ನಮ್ಮದು ವಿನಂತಿದೆ ನಿಮ್ಮ ಬಗ್ಗೆ ಇನ್ನೂ ಜನರದ್ದು ಭಾಳ ಗೌರವ ಬರ್ತದೆ ಈಗಾಗಲೇ ಸಾಕಷ್ಟು ಗೌರವ ಇದೆ ನಿಮ್ಮ ಬಗ್ಗೆ ಇನ್ನೂ ಜನ ನೀವು ಭಾಳ ಗೌರವ ಕೊಡ್ತಾರೆ ಅದಕ್ಕೆ ಅದೆಲ್ಲನೂ ಬಹಿರಂಗ ಮಾಡಿದ್ರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ ಸಿದ್ದರಾಮಯ್ಯವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಇದು ಹೇಳೋದು ಭಾಳ ಇತ್ತು ನಿಮ್ಗೆ ದಿನ ಇದೆ ಹೇಳ್ತಿದ್ರಿ ಇವತ್ತು ನಿಮ್ಮ ಪಕ್ಷದೇ ಭ್ರಷ್ಟಾಚಾರ ನೀವೇ ಹೇಳಿರಿ ಮತ್ತು ನೀವು ಒಂದು ಭಾಗ ಇದ್ರಲ್ಲ ಅವಾಗ ನೀವೇನು ಮಾಡ್ತಾಯಿದ್ರಿ ನಾಲ್ವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಆಗುವಾಗ ಹಣ ಗುಳುಮ್ ನುಂಗುವಾಗ ನೀವೇನು ಮಾಡ್ತಾಯಿದ್ರಿ ನಿಮ್ಮದು ಪಾಲ ಇತ್ತಲ್ಲ ಅದರಲ್ಲಿ ಅದಕ್ಕೆ ಸುಮ್ ಕೂತಿದ್ರಿ ಇವತ್ತೇನು ಪಾಲ ಹಂಚ್ಕೊಳ್ತಾರೆ ಹೆಚ್ಚು ಕಡಿಮೆ ಆಗಿದ್ದರಿಂದ ನೀವೇನು ಅದನ್ನು ಹೊರಗೆ ಅಂತ ಹೇಳ್ತಾ ಇದ್ದೀರಿ ಏನು ನಿಮ್ದು ಪಾಲು ಇರಬೇಕಲ್ಲ ಸರ್ಕಾರದ ಭಾಗಿದ್ರಿ ಅಧಿಕಾರದಾಗಿದ್ದಿರಿ ಆಡಳಿತ ಇದ್ರಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇಷ್ಟು ದಿವಸ ಸುಮ್ಕುತ್ತಿದ್ದೀರಿ ನೀವು ನನ್ನ ಅಭಿಪ್ರಾಯದಲ್ಲಿ ನೀವು ಒಂದು ಒಪ್ಪಂದದಿಂದ ಸುಮ್ಕುತ್ತಿದ್ದೀರಿ ಆ ಒಪ್ಪಂದಕ್ಕೆ ಧಕ್ಕೆ ಬಂದದ ಇವತ್ತು ಅದಕ್ಕೆ ನಿಮಗೆ ಪಾಲ ಪೂರ್ತಿ ಸಿಕ್ಕಿಲ್ಲ ಅಂತಕೊಂಡು ನೀವು ಇದನ್ನು ಭ್ರಷ್ಟಾಚಾರ ನಲ್ವತ್ತು ಸಾವಿರ ಕೋಟಿದು ಹೊರಗೆ ಹಾಕ್ತಾ ಇದ್ದೀರಿ ಇನ್ನೂ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ ದಯವಿಟ್ಟು ವಿನಂತಿ ಏನಿದೆ ಅಂದರೆ ಅದೇನೇನದು ಎಲ್ಲ ನೀವು ಹೊರಗೆ ಹಾಕಿಬಿಡ್ರಿ ರಾಜ್ಯದ ಜನತೆಗೆ ಗುರುತು ಆಗ್ಬೇಕದಲ್ಲ ನೀವು ಭಾಳ ಒಳ್ಳೆಯ ಕೆಲಸ ಮಾಡಿದಿರಿ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಇವತ್ತು ಯಾಕಂತ ಕೇಳಿದ್ರೆ ಭಾಳ ಜನ ಯಾವುದೇ ಪಕ್ಷದ ಭ್ರಷ್ಟಾಚಾರ ತಮ್ಮ ಪಕ್ಷದ ಹೇಳೋಲ್ಲ ಆದರೆ ಇವತ್ತು ಇವತ್ತು ಬಹಿರಂಗವಾಗಿ ಹೇಳಿದಿರಲ್ಲ ಅದು ಭಾಳ ಒಳ್ಳೆ ಕೆಲಸ ಇದು ಮೌನ ಇದು ಮೌನ ತೋರಿಸಿದಾರಲ್ಲ ಬಿ ಜೆ ಪಿಯವರು ಇದರಲ್ಲಿ ಪಾಲ್ ಇದೆ ಕೇಂದ್ರದವ್ರದ್ದು ಪಾಲಿದೆ ಅದನ್ನು ಇವರು ಕ್ರಮ ತಗೊಳ್ಳಿಲ್ಲ ಅಂದರೆ ಬಿ ಜೆ ಪಿಯವ್ರ ಪಾಲ್ ಇದೆ ಅಂತ ತಿಳ್ಕೊಬೇಕಾಗ್ತಾನೆ